ಎಲ್ಲರಿಗೂ ನಮಸ್ಕಾರ. ಶುಭ ಮುಂಜಾನೆಯ ಆತ್ಮೀರೇ, ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಹಿಡಕಲ್ ಗ್ರಾಮದ ಬಿ ಎಲ್ ಗಂಟಿ ಅಂಥೇಳಿ. ನಾನು ಸದಾಶಿವ ಅಜ್ಜರ ಭಕ್ತಿಯ ಪ್ರಭಾವಕ್ಕೆ ಒಳಗಾಗಿ ಅವರಿಂದ ನಾನು ಹಲವಾರು ಸಮಸ್ಯೆಗಳ ಜಾಲದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಹಸನ್ಮುಖಿಯನ್ನಾಗಿ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಸದಾಶಿವ ಮುತ್ಯ ಬಬಲಾದಿ ಶಾಖಾ ಮಠ ಹಿಡಕಲ್. ಇವರು ನಮ್ಮ ಕುಟುಂಬದೊಂದಿಗೆ ಸಂಪರ್ಕ, ನಿಜವಾಗಿಯೂ ನಾನು 2 ವರ್ಷದಿಂದ ಅವರೊಂದಿಗೆ ಇದ್ದೇನೆ. ಯಾವುದೇ ಸಮಸ್ಯೆಗಳಿಲ್ಲ, ಆನಂದದಿಂದ ಸಂತೋಷದಿಂದ ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು, ನಾವು, ನಮ್ಮ ಬಂಧು ಬಳಗು ಸುಖ ಸಂತೋಷ ನೆಮ್ಮದಿಂದ ಇದ್ದೀವಿ. ಅದಕ್ಕಿಂತ ಪೂರ್ವದಲ್ಲಿ ಬಹುಶಃ ಅವಾಗವಾಗ ಸ್ವಲ್ಪ ಎಲ್ಲ ಫ್ಯಾಮಿಲಿಗಳಲ್ಲಿ ಗೋಚರಗಳಾಗ್ತಾಯಿದ್ದವು. ಅವುಗಳೆಲ್ಲ ಅಜ್ಜಾರ್ತಕ್ಕೆ ಬಂದ ನಂತರ ಅವೆಲ್ಲ ಸಂಪೂರ್ಣ ಎಲ್ಲ ಮಾಯಾಗಿ ಇವತ್ತೇನು ಮಾಡಿವಿ ಅಂದರೆ, ನಾವು ಅಜ್ಜಾರ ಶಿಷ್ಯರಾಗಿ ಅವ್ರೇನು ಹೇಳ್ತಾರೋ ಅವ್ರ ಮಾರ್ಗದಾಗ ನಾವು ನಡ್ಕೊಂಡಿವಿ, ನಮಗೆಲ್ಲ ಭಾಳ ಒಳ್ಳೆಯದಾಗ್ಯದ. ಹಿಂಗೆ ಹಲವಾರು ಮಹಿನಿಯರೂ ಕೂಡ ಅಜ್ಜಾರ್ತಕ್ಕೆ ಬರ್ತಿರ್ತಾರೆ, ಸಾವಿರಾರು ಜನ ಭಕ್ತರು. ನಾವು ಅಜ್ಜಾರಲ್ಲಿ ಕೇಳ್ಕೊಂಡೋಗ ಅಜ್ಜಾರ ಒಂದು ದಿನ ಆದರೂ ನೀವು ಇರತಕ್ಕಂಥದ್ದು ಮಾಡಿರಿ ವಾರದಾಗ ಅಂದಾಗ ಸೋಮವಾರ ಒಂದು ದಿನ ಪ್ರತಿ ಸೋಮವಾರ ಹಿಡ್ಕಲ್ದಲ್ಲೇ ಇರ್ತಾ ಇದ್ದಾರೆ. ಇವರೊಂದಿಗೆ ಒಬ್ಬನು ಬರ್ತಾ ಇದ್ದ, ಪಾಪ ಗೋಕಾಕ್ ತಾಲೂಕು ಮುಸುಗುಪ್ಪಿ ಗ್ರಾಮದಿಂದ ನಮ್ಮ ಸಂಬಂಧಿಕರಾಗಿರ್ತಕ್ಕಂಥ ಶಂಕರ್ ನಿಡಸೋಸಿ. ಅವರು 3-4 ಬಾರಿ ಎಕ್ಸಾಮ್ಗಳನ್ನು ಬರೆದ್ರೂ ಕೂಡ ಯಾವುದೇ ಸೆಲೆಕ್ಷನ್ ಆಗಿರಲಿಲ್ಲ. ಅವನು ನಿಜವಾಗಿಯೂ ರ್ಯಾಂಕ್ ಹೋಲ್ಡರ್, ಎಮ್ ಎ ಬಿ ಎಡ್ ಇನ್ ಇಂಗ್ಲೀಷ. ಆದ್ರೂ ಕೂಡ ಏನೇನೋ ದೈವಬಲ ಕೂಡಿ ಬಂದಿರಲಿಲ್ಲ. ಅಜ್ಜಾರ್ತಕ್ಕೆ ಅಚಾನಕ್ ಬರೆದ್ರಾಗ ಅಜ್ಜಾರ್ ಹೇಳಿದ್ರೆ, ಅಲ್ಲಪ್ಪ ಇನ್ಕತಕ್ಕೆ ಏನಾಗೈತೆ, ನಿನ್ನ ಭವಿಷ್ಯದ ಬೆಳಕಿನ ತೆಗಿತೈತಿ ಅಂತ ಹೇಳಿದ ಹೊತ್ತಿನೊಳಗೆ, ಅಜ್ಜಾರನ್ನ ಎಲ್ಲಿ ಬರೀನ್ರಿ ಸಿ ಇ ಟಿ ಅಂತ ಕೇಳಿದ. ಬೆಳಗಾವಿ ಜಿಲ್ಲೆ ಒಂದು ಬಿಟ್ಟು ಕರ್ನಾಟಕದಾಗ ಎಲ್ಲಿ ಬೇಕಾದಲ್ಲಿ ಬರೀ ಜೇಂಡ ಹಸ್ತನ ಬಬಲಾದಿ ಮುತ್ಯ ಅಂತ ಆಶೀರ್ವಾದ ಮಾಡಿರು. ಆಶೀರ್ವಾದ ಫಲದಿಂದ ಚಿತ್ರದುರ್ಗಕ್ಕೆ ಸಿ ಇ ಟಿ ಬರೋದ್ರೆ ಇಡೀ ಕರ್ನಾಟಕ ರಾಜ್ಯದ ಜನ ಎಲ್ಲ ಚಿತ್ತ ಶಂಕರ್ ತಿಗಡಿ ಕಡೆ ಹೋಗುವ ಹಾಗೆ ಇಡೀ ಜಿಲ್ಲೆಗೆ ಇಂಗ್ಲೀಷ್ನಲ್ಲಿ 2nd ರ್ಯಾಂಕ್ ಆಗಿ ಹೊರಹೊಮ್ಮಿದ ಇದು ಸದಾಶಿವ ಮುತ್ಯಾರ ಆಶೀರ್ವಾದದಿಂದ. ಇನ್ನು ಒಂದು ಕಡೆ ಚಿಕ್ಕೋಡಿ ತಾಲೂಕು ಮೇರಾಪುರಟ್ಟಿ ಗ್ರಾಮದೊಳಗೆ ಸಚಿನ ನಿಡಸೋಸಿ ನಮ್ಮ ಅಳಿದೇವರು 3-4 ವರ್ಷದಿಂದ ಕನ್ಯಾನ ನೋಡ್ತಾ ಇದ್ದ, ಬರ್ತಿದ್ರು ಹೋಗ್ತಿದ್ರು ಆದರೆ ನಿಜವಾಗಿಯೂ ಎಂಗೇಜ್ಮೆಂಟ್ ಆಗ್ತಿರಲಿಲ್ಲ. ಅಜ್ಜಾರ್ ಹಿಂಗೆ ಯಾಕೆ ಆಗಾಗ್ತೈತೆ ನೋಡ್ರಿ ಅಂದಾಗ, ಇಲ್ಲಪ್ಪ ಬಾ ನಾನು ಗುರು ಸಿದ್ಧಾರ್ಥ ಮಹಾರಾಜರು ಬರ್ತಾರೆ 11 ಗಂಟೆ ಅವರ, ಅವ್ರು ನಾವು ಕೂಡಿ ನೋಡ್ತೀವಿ ಅಂದಾಗ ಇಬ್ಬರು ಕೂಡಿ ಬಂದು ಆಶೀರ್ವಾದ ಮಾಡಿದರು. ಏ 3-4 ತಿಂಗಳಿನೊಳಗಂದ್ರೆ ನಿಂದೇನಾಗ್ತೈತೆಪ್ಪ ಅಂತಕ್ಕಾರೆ ಎಂಗೇಜ್ಮೆಂಟ್ ಆಗ್ತೈತೆ ಅಂದರು. 3-4 ತಿಂಗಳೊಳಗೆ ಎಂಗೇಜ್ಮೆಂಟ್ ಆಗಿ ಅದೇ ದಿನ ಏನಾಗ್ತಾರೆ ಎದೆ ಮೇಲೆ ಶಾದಿಯಾಗಿ ಇವತ್ತು ಅವರ ದಾಂಪತ್ಯ ಜೀವನ ಸುಖ ಆನಂದ ನೆಮ್ಮದಿಯಿಂದ ಬಂದು ಬಳಗದವರೆಲ್ಲರೂ ಇವತ್ತು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇದು ನಮ್ಮ ಅದ್ಭುತ ಸದಾಶಿವ ಮುತ್ಯಾರ ಪವಾಡಗಳು. ಇನ್ನು ನಮ್ಮ ಅತ್ನಿ ತಾಲೂಕು ಮುಳವಾಡದೊಳಗೆ ಅಜ್ಜಾರದ ಹೆಂಗೈತೆ ಅಂತ ಕೇಳಿದ್ರೆ, ಹೋಗಿ ನಿತ್ರ ಎದುರಾಳಿಗಳ ಹಿಂಸರದು ಅಜ್ಜಾರ ನಿಮ್ಮ ಪೆನಾಲ್ ಆಗಲಿ ಅಂತೇಳಿ ಸರ್ಕಾರ ಕೊಟ್ಟು ಅಜ್ಜಾರ ಪೆನಾಲ್ ಅಂತೇಳಿ ಸದಾಶಿವ ಮುತ್ಯಾರ ಅಜ್ಜಾರ ಪೆನಾಲ್ ಅಂತೇಳಿನ ಸೊಸೈಟಿ ಪಿ ಕೆ ಪಿ ಎಸ್ ಆಯ್ಕೆ ಆಗಿದ್ದಾರೆ ಸರ್. ಇಂಥ ಒಂದಲ್ಲ ಎರಡಲ್ಲ ಹಲವಾರು ಪವಾಡಗಳನ್ನು ಮಾಡಿರ್ತಕ್ಕಂಥ ಪವಾಡ ಪುರುಷ ಇವ್ರದ್ದು. ಇಲ್ಲಿ ಅಂತಲ್ಲ, ಇಡೀ ಉತ್ತರ ಕರ್ನಾಟಕದ ಇಂಡಿ ತಾಲೂಕು ಸುಕ್ಷೇತ್ರ ಉಮರಾಣಿಯ ಮಹಾದೇವ ಸಾಹುಕಾರ ಅವರಿಗೂ ಕೂಡ ಹಬ್ಬಿದೆ. ನಾವು ಮೇರಾಪಟ್ಟೆ ಬಂದ್ರಿ, ಚಿಕ್ಕೋಡಿ ತಾಲೂಕು. ಚಿಕ್ಕೋಡಿ ತಾಲೂಕು ರೀ? ಹಾಂ ರೀ. ಇಲ್ಲಿ ಅಜ್ಜಾರ್ತಕ್ಕೆ ಬರ್ತಿರಲ್ಲ? ಹಾಂ ಬರ್ತೀರ, ಒಂದು 6 ತಿಂಗಳಾಯ್ತು ಬರತ್ತವ್ರಿ. 6 ತಿಂಗಳಾಯ್ತು ರೀ? ಹ್ಞೂ. ಎಲ್ಲ ಸಮಸ್ಯೆ ಬಗ್ಗೆ ಇರತ್ತವ್ರಿ? ಹಾಂ, ಎಲ್ಲ ಸಮಸ್ಯೆ ಬಗ್ಗೆ ಇರತ್ತವ್ರಿ. ಮತ್ತೆ ಒಳ್ಳೆಯ ಸಮಸ್ಯೆ ಬಗ್ಗೆ ಭಾಳ ಬಂದು ಭೇಟಿ ಆಗ್ತಿರು? ಹಾಂ, ಭೇಟಿ ಆಗ್ತಾರಲ್ಲ ರೀ. ಭೇಟಿ ಆಗ್ತೀವಿ ರೀ? ಹ್ಞೂ. ಇಷ್ಟು ಜನ ಎಲ್ಲ ಕೂಡಕ್ಕೆ ಕಾರಣ ಏನಾಗ್ಬೇಕು ರೀ? ಅವ್ರೊಂದು ಶಕ್ತಿ ರೀ, ಅದೊಂದು ಪವಾಡ ರೀ. ಹ್ಞೂ, ಪವಾಡ ಪುರುಷ ಅಂತ ಹೇಳ್ಬೋದು. ಹಾಂ, ಒಂದು ಶಕ್ತಿ ಆಗೋದ ಶಕ್ತಿ ಅದೊಂದು. ಮೇನ್ ಇವರು ಗುರುಗಳು ಎಲ್ಲಿಂದ ಬರ್ತಾರೆ? ಇವರು ಗುರುಗಳು 12 ಜನ ಬರ್ತಾರೆ. ಇವರು ಅವರು ಪರಮ ಶಿಷ್ಯರ ಅದಾರ. ಇವರು ಅಂದ್ರೆ ನಮ್ಗೆ ಎಲ್ಲ ಅನುಕೂಲ ಆಗೈತೆ. ಹಾಂ, ಅನುಕೂಲ ಆಗೈತೆ. ಅಲ್ಲ, ಇಷ್ಟೆಲ್ಲ ಜನ ಬರೋಕ್ಕೆ ಕಾರಣ ಏನು? ಅವರು ಪವಾಡ. ಹಾಂ, ಪವಾಡ. ಅವ್ರು ಏನಾದ್ರು ಕಷ್ಟಗಳು ಬಂದು ಹೇಳ್ಕೊಂಡ್ರೆ ಎಲ್ಲ ನಿವಾರಣೆ ಮಾಡ್ತಾರೆ. ಮುಂದೊಂದು ಎಲ್ಲ ಇದು ಆಗ್ತಾ ತಕ್ಷಣ ಬರ್ತಾರೆ ಎಲ್ಲರೂ. ಉದಾಹರಣೆಗಳು ನೀವು ಯಾವಾಗ? ನಾನು ಒಂದು 4 ವರ್ಷ ಹೆಣ್ಣು ನೋಡತ್ತಿದ್ದೆ. ಒಟ್ಟು ಎಲ್ಲೂ ಇದು ಸೆಟ್ ಆಗಿರಲಿಲ್ಲ. ಒಂದ್ಸರಿ ಅಜ್ಜಾರ್ಗೆ ಹಂಗೆ ಮಾಮ ಬೇಲ್ಗಂಟೆ ಸರ್ದ ಅವರೆಲ್ಲ ಶಿಷ್ಯರವ್ರ ಅವ್ರು ಭೇಟಿಯಾಗಿ ಹಿಂಗೆ ಹಂಗೆ ತಾನ ಅಂತಲೇ ಎಲ್ಲ ಸ್ವಲ್ಪ ಮಾತಾಡಿ ಇದು ಮಾಡಂತಲೇ ಸ್ವಲ್ಪ ಸೆಟ್ ಆಯ್ತು. ನಂದು ಒಂದು 6 ತಿಂಗಳು ಆಯ್ತು ಮ್ಯಾರೇಜ್ ಆಗಿ. ಅವ್ರು ಅಜ್ಜಾರ್ ಹೇಳಿದ ತಕ್ಷಣ ಮ್ಯಾರೇಜ್ ಆಗಿಬಿಡಿತ್ತಂದ. ಹಾಂ, ಫಿಕ್ಸ್ ಆಯಿತು. ಎಲ್ಲ ಅನುಕೂಲ ಆಗೈತೆ ನಮ್ಗೆ. ನಾನಂದ ಪ್ರತಿ ಸಲ ಬಂದು ಬರ್ತೇವೆ. ಇವತ್ತು ಹುಟ್ಟಿದ ಬಂದಂದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಜ್ಜಾರಿಗೆ ಬಂದ ಅದ್ರ ಮಾಲೆ ಸ್ವಲ್ಪ ಹಾಕಿ ಹೋಗ್ಬೇಕಂತ ಬಂದೆವು ಅಲ್ಲಿಂದ.
ತಿಂಗಳು ಬಿಟ್ಟು ಬರ್ತಾರೆ ಫಲ ತಗೊಳ್ಳಾರಿದ್ರಲ್ಲೇ ನಿಮ್ಮ ಒಂದಿಂದ ದಕ್ಷಿಣ ಭಾಗಕ್ಕೆ ಒಂದು ಫಲ ಹೇಳಿದ್ನ ಫಲ ಐತ್ರಿ ಹೇಳಿನ್ರಿ ನಾ ಹೇಳಿದ ಫೋನ್ ಐತೇನ್ರಿ ನಿಮ್ಮನಿಂದ ಅರ್ಧ ಕಿಲೋಮೀಟರ್ ಹಿಂದ್ಗಡೆ ಹೋಗತ್ರಿ ದಕ್ಷಿಣ ದಿಕ್ಕಿಗೆ ಹಿಂಗ ಪೂರ ಪಶ್ಚಿಮ ಪಟ್ಟಿದಾರಿ ಬೋರ್ ಬೋರ್ ಕಟ್ಟೈತ್ರಿ ಒಂದು ಲೈಟ್ ಕಂಬತ್ರಿ ಮೂರು ಎಕರೆದೊಂದು ಕಟ್ಟೈತ್ರಿ ದೀಡ್ ಎಕರೆದೊಂದು ದೀಡ್ ಎಕರೆದೊಂದು ಕಟ್ಟೈತ್ರಿ ಈಚ ಕಡೆ ದೀಡ್ ಎಕರೆದಾಗ ಮೆಲ್ಸಿನ ಕೂಡ ಹೋಗ್ತಾರೆ ಹಾದಿ ಹೆಚ್ಚು ತೆಳಕಿನ ಬಿಟ್ಟು ಬರ್ತಾರೆ ನಿಮ್ಮ ಪಿಕೆ ಅಲ್ರಿ ಒಂದು ಸ್ವಲ್ಪ ಸೆಲ್ಲರ್ ಪಿಕೇರಿ ನಮ್ಮ ಪಿಕೇರಿ ಇರ್ಬೇಕು ಏನ್ರಿ ಶಿವಕುಮಾರ್ ಪಾಟೀಲ್ ಕಡೆ ತೋರಿಸ್ರಿ ಬೆಳಗಾವ್ ಬರ್ತಾರೆ ಹ್ಞೂ ಹಿಂಗೆ ಹೋಗಿದ್ದು ಬಂದಾರಾಗ ಶಿವಕುಮಾರ್ ಪಾಟೀಲ್ ಕಡೆ ದವಾಖಾನೆಗೆ ತೋರಿಸ್ರಿ ದವಾಖಾನೆಗೆ ಬರಬ್ರಾತ ಅವ್ರು ಯಾರು ಬೇಕಾದ್ರಿ ದೋಸ್ತ ಇರಲಿ ಯಾರು ಬೇಕಾದ್ರೂ ಜೋಡಿ ಬರಲಿ ಅವ್ರು ಬಂದ್ರೆ ಅಂದ್ರೆ ನೀವು ವ್ಯವಹಾರದಿಂದ ಎದ್ದು ಹೊರಗೆ ಬರ್ತವೆ ಅವ್ರ ಜೋಡಿ ಒಟ್ಟ ಮೂರು ತಿಂಗಳು ತಿರುಗಾಡ ಆಮೇಲೆ ಮೂರು ತಿಂಗಳು ಬಿಟ್ಟು ನೀ ಏನು ಬೇಕಮ್ಮ ರಾಕ್ ಬರ್ತಾವೆ ಸಮಾಧಾನಲ್ಲಿ ಬರ್ಕೊಡ್ರಿ ಅದನ್ನೇ ಇದನ್ನು ಕೂಡ ಒಂದಿನ ಬಗೆಹರಿಸ್ಬಿಡ್ನು ಮನೇದು ಕಾಕನ ನೋಡಿದಂಗೆ ಆತು ಬಾದಿನಿಂದ ಹೇಳತ್ತು ಅದನ್ನು ನೋಡ್ದಂಗೆ ಆತ ಅಪ್ಪನೊಂದು ಮುಗಿಸ್ದಂಗೆ ಆತು ಎರಡೂ ಕೂಡ ಮುಗಿಸ್ಬಿಡ್ನು ಆತಲ್ರಿ ಅದನ್ನ ಮುಗಿಸ್ಬಿಡ್ನು ಉಳಿದೆಲ್ಲ ಬರೋಬರತ್ರಿ ಪ್ರಸಾದ್ ಚು ಹಲ್ಸಿದ್ನ ಅಪ್ಪನಲ್ಲ ಮನೆಯವ್ರು ಬಂದಿದೀವ ಇವ್ರ ಗಾಡಿ ಐತ್ ತಗೊಂಡ್ಬಂದ್ರೆ ಅಲ್ಲ ಏನಪ್ಪ ಅಂತ ಹುಡುಗರಿಗೆ ನಿನ್ನೆ ಆತ್ರಿ ಯಾಕೋ ಹುಡುಗ ಗೊರ್ರ ಗೊರ್ ಏನತ್ತ ಹುಡುಗ ಯಾಕೋ ಗೊರ್ರ ಗೊರ್ ಮಾಡೋದಿದೆ ಅಪ್ಪ ರಾತ್ರಿ ಯಾರು ಸಣ್ಣ ಹುಡುಗ ಕಪ್ಪ ಹೇಗೆ ತುಂಬೈತಿ ಮತ್ತೆ ಹೆಣ್ಮಕ್ಳು ಅಟ್ಟ ಅವ್ರಿಗೂ ಅಟ್ಟ ಆರಾಮ ಇಲ್ಲ ಐತೆ ಹೆಣ್ಮಕ್ಳಿಗೆ ಏನೈತಿ ಅವರು ಯಾಕೋ ಕಣ್ಣು ಚುಚ್ಚುದು ಅಟ್ಟ ವೈಟ್ ನೋಸುದು ಅನ್ನತ್ತಾರ ಅದೇನು ಮಾಡಿಸಿದ್ರಲ್ಲ ತಮ್ಮ ದವಾಖಾನೆ ತೋರಿಸ್ಕೊಂಬಿಡ್ರಿ ಹ್ಞೂ ಮತ್ತೆಂತ ನಮ್ಗೆ ಯಾಕೋ ನಿನ್ನೆಂದ್ರೆ ಬಟ್ಟ ನಾ ಕರೆಕ್ಟ್ ಹೇಳ್ಬಿಡ್ಲಿ ದುಡ್ಡಿನ ಸಮಸ್ಯೆ ಐತಂದ್ರೆ ಟೆನ್ಷನ್ ತೊಗೊಕ್ ಹೋಗ್ಬೇಡ್ರಿ ಯಾವಾಗೂ ಅದು ಯಾವಾಗೂ ಮನುಷ್ಯಾಗ ಒಂದು ಜರ ಕಿರಿಕಿರಿ ಮಾಡ್ತತಿ ತೊಗೊಬೇಡ್ರಿ ದೇವ್ರೊಂದು ಹದಿ ಕೊಡ್ತಾನೆ ಒಂದು ಎರಡು ದಿನ ಧ್ಯಾನ ಮಾಡ್ಕೋ ಸುಮ್ಮನೆ ಆರಾಮದಂಗೆ ಯಾವ್ದಾರು ಕಿರಿಕಿರಿ ಮಾಡತ್ಲೆ ಏನು ರಾಕೋದು ಕುಂಡುದು ಆಗ್ಬೇಡ ಅಂದ್ರೆ ರೊಕ್ಕ ಕೊಡೋದು ಮಗಲಾಬ್ರ ಅಂತ ಹಂಗೆ ಆಕೈತೆ ಆ ಕಿರಿಕಿರಿ ಎಲ್ಲರಿಗೂ ಗೊತ್ತಿರಂಗಿಲ್ಲ ಅವ ಆ ತರಾಸು ಉಂಡಂಗೆ ಗೊತ್ತಾಗೈತಿ ಪ್ರಸಾದ್